ಮಂಡ್ಯದಲ್ಲಿ ಸಿಎಂ ಕುಮಾರಸ್ವಾಮಿಗೆ ಶುರುವಾಗಿದೆಯಾ ಸ್ಟಾರ್ ಭಯ ಅನ್ನುವಂತಹ ಪ್ರಶ್ನೆಯನ್ನ ಈಗ ಎತ್ತಲಾಗಿದೆ. ದರ್ಶನ್ ಯಶ್ ಪ್ರಚಾರದಿಂದ ಸಿಎಂ ಆತಂಕಕ್ಕೀಡಾಗಿದ್ದಾರೆ. ಮಂಡ್ಯದಲ್ಲಿ ಸಿಎಂ ಕುಮಾರಸ್ವಾಮಿಗೆ ಶುರುವಾಗಿದೆಯಾ ಸ್ಟಾರ್ ಭಯ. ದರ್ಶನ್ ಯಶ್ ಪ್ರಚಾರದಿಂದ ಸಿಎಂ ಆತಂಕಕ್ಕೆ ಒಳಗಾಗಿದ್ದಾರೆ. ಡಿ ಬಾಸ್ ಬಿರುದಿಗೆ ಸಿಎಂ ಗೇಲಿಗೆ ಸುಮಲತಾ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಎಂ ಮಾತಿನ ಯಶ್ ದರ್ಶನ್ ಭಯ ಬೀಳೋದೇ ಇಲ್ಲ. ಸಿಎಂ ಮಾತಿನಿಂದಾಗಿ ಅವರು ಭಯ ಬೀಳ್ತಾರೆ ಅನ್ನೋದಾದ್ರೆ ಅವರ ದಡತನ ಕುತಂತ್ರದಿಂದ ಗೆಲ್ಲಬಹುದು ಅಂತ ಸಿಎಂ ಅಂದುಕೊಂಡಿದ್ರೆ ಅದು ಈಡೇರಲ್ಲ. ಏಪ್ರಿಲ್ 2 ರಿಂದ 3 ದರ್ಶನ್ ಯಶ್ ಪ್ರಚಾರ ಮಾಡ್ತಾರೆ ಅಂತಲೂ ಕೂಡ ಸುಮಲತಾ ಹೇಳಿದ್ದಾರೆ. ನೋಡ್ರಿ, ಎಲ್ರಿಗೂ ಸಿನಿಮಾ ನಟರಿಗೆ ಅವರವ್ರದೇ ಅಂತ ಅಭಿಮಾನ ಕೊಟ್ಟಿರ್ತಾರೆ. ದೇಶದ 6.5 ಕೋಟಿ ಜನ ಕೊಟ್ಟಿರೋದ, 6.5 ಕೋಟಿ ಜನ ಕೊಟ್ಟಿರೋದಲ್ಲ, ಯಾರೋ 4 ಜನ ಅಭಿಮಾನಿಗಳು ಕೊಟ್ಕೊಂಡಿರ್ತಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಕ್ಷೇತ್ರದಲ್ಲಿ ಸುಮಲತಾ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಈ ವೇಳೆ ದೋಸ್ತಿಗಳ ವಿರುದ್ಧ ಪರೋಕ್ಷ ವಾಗ್ದಾಳಿಯನ್ನ ನಡೆಸಿದ್ರು. ಸುಮಲತಾ ಒಂಟಿ ಹೆಣ್ಣಲ್ಲ, ಎಡ ಬಲದಲ್ಲಿ ನನ್ನ ಮಕ್ಕಳಿದ್ದಾರೆ, ಇನ್ಯಾರು ಬೇಕು ನನಗೆ ಎಂದ ಅವರು ಕುತಂತ್ರದಿಂದ ಗೆಲ್ಲಬಹುದು ಅಂದ್ಕೊಂಡಿದ್ರೆ ಅದು ಅವರ ಭ್ರಮೆ. ಬೇಕಾದ್ರೆ 100 ಸುಮಲತರನ್ನ ಬೇಕಾದ್ರೂ ಹಾಕಿಕೊಳ್ಳಿ ಅಂದ್ರು. ಯಾರು ಕಳ್ಳೆತ್ತು ಯಾರು ಗೆಯ್ಯೋ ಎತ್ತು ಅಂತ ಜನ ತೀರ್ಮಾನ ಮಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಹೋದ ಎಲೆಕ್ಷನ್ ನಲ್ಲಿ ಯಾರ್ಯಾರು ಹೇಗೆಲ್ಲ ಬೈಕೊಂಡ್ರು ನಿಮ್ಮೆಲ್ಲರ ಮುಂದೆ ಇದೆ ಆ ರೆಕಾರ್ಡ್ ಎಲ್ಲ. ಇವಾಗ ಅವರು ಜೆಡಿಎಸ್ಗಳಾದ್ರು ಪರವಾಗಿಲ್ಲ, ಇಲ್ಲ ನಮ್ಮ ಜೆಡಿಎಸ್ಗಳ ಮುಂದೆ ಆ ಜೆಡಿಎಸ್ ಇದೇಶಲ್ಲಿ ನೋಡೋಣ ಯಾವ ಜೆಡಿಎಸ್ ಇದೇಶ ಗೆಲ್ಲುತ್ತೆ ಅನ್ನೋದು ನೀವು ತೋರಿಸ್ ಅಷ್ಟೇ ಸಾಕು. ನಾನು ಒಂದೇ ವಿಷಯ ಹೇಳಿದೆ, ಏನೇ ಕುತಂತ್ರ ಮಾಡಿ ಇನ್ನು 3 ಜನ ಸುಮಲತಾ ಅಂತ ಅವರು ನಾಮಿನೇಷನ್ ಫೈಲ್ ಮಾಡಿಸಿದಾರಂತೆ. 3 ಅಲ್ಲ ರೀ 3 ಹಾಕೊಳ್ಳಿ, 3 ಹಾಕೊಳ್ಳಿ, ಎಲ್ಲ ಹಾಕೊಳ್ಳಿ. ಬೇಕಾದ್ರೆ ಅವ್ರ ಅಭ್ಯರ್ಥಿ ಹೆಸರನ್ನು ಸುಮಲತಾ ಅಂತ ಹಾಕೊಳ್ಳಿ. ಈ ಆಶೀರ್ವಾದ ಸಾಕು. ಏಪ್ರಿಲ್ 18 ಇದೇ ರೀತಿ ಇದೇ ಉತ್ಸಾಹ ಇದೇ ಕೂಗು ಮಗನ್ನ ಗೆಲ್ಸಿದ್ರೆ ಮಂಡ್ಯವನ್ನ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಮಗ ನಿಲ್ದೆ ಹೋದ್ರೆ ಗೆಲ್ದೆ ಹೋದ್ರೆ ಮಂಡ್ಯವನ್ನ ಬಿಟ್ಟು ಬಿಡ್ತಾರ ಅವರು, ಏನು ಮಾಡಲ್ವಾ? ಮಂಡ್ಯ ಬೇಡ, ಮಗ ಇದ್ರೆ ಮಂಡ್ಯ ಬೇಕು, ಮಗ ಇಲ್ಲಾಂದ್ರೆ ಮಂಡ್ಯ ಬೇಡವಾ? ಮತ್ತೆ ಇಲ್ಲಿ 8 ಜನ MLAಗಳಿದಾರಲ್ಲ, ಅವ್ರೇನಕ್ಕಿದ್ದಾರೆ? ಏನಕ್ಕಿದ್ದಾರೆ ಅವರು? 3 ಜನ ಮಂತ್ರಿ, 3 ಜನ MLCಗಳು, MP ಹಾಲಿ MP ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದವರು. ಇಷ್ಟು ಜನ ಇರೋದು ಏನಕ್ಕೆ ಮತ್ತೆ?